ನಿಜವಾಗಿಯೂ ಅಂಬೇಡ್ಕರ್ ಅವರಿಗೆ ಗೌರವ ದೊರೆತಿದ್ದು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರಿಂದ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಭಾರತೀಯ ಸಂವಿಧಾನ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಅಥಣಿಯ ಮಹೇಶ್ ಕುಮಟಳ್ಳಿ ಅವರ ಮನೆಯಲ್ಲಿ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಸಂವಿಧಾನ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಿಜವಾಗಿ ಅಂಬೇಡ್ಕರ್ ಅವರಿಗೆ ಗೌರವ ದೊರೆತಿದ್ದು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರಿಂದ. ಹಾಗೆ ನೋಡಿದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ವಿರೋಧಿಸಿತ್ತು. ಅವರ ಸಂಸ್ಕಾರಕ್ಕೆ ಅವಕಾಶ ಕೊಡದೆ ಕಾಂಗ್ರೆಸ್ ಪಕ್ಷ ಅವರನ್ನು ರಾಜಕೀಯವಾಗಿ ಮಾತ್ರ ಬಳಸಿಕೊಂಡಿದೆ ಎಂದು ಹೇಳಿದರು. ಡಿಸಿಎಂ ಗೋವಿಂದ ಕಾರಜೋಳ ಮಾತನಾಡಿ, ನರೇಂದ್ರ ಮೋದಿ ಅವರು ದೇಶದ ಅತ್ಯಂತ ಶ್ರೇಷ್ಠ ಗ್ರಂಥವೆಂದು ಸಂವಿಧಾನವನ್ನು ಗೌರವಿಸುತ್ತಿದ್ದಾರೆ. ಇಂದು ದೇಶದ 130 ಕೋಟಿ ಜನ ಗೌರವಿಸುವಂತಾಗಿದೆ. ಆದ್ದರಿಂದ ಭಾರತದಲ್ಲಿ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ನರೇಂದ್ರ ಮೋದಿ ಅವರಿಂದಲೇ ದೊರೆಯಿತು ಎಂದು ಹೇಳಿದರು. ಆದರೆ ಅಂತಹ ಸಂವಿಧಾನದ ರಚನೆ ಮಾಡಿರತಕ್ಕಂತ ಅಂಬೇಡ್ಕರ್ ಅವರ ಸ್ಮರಣೆ ನರೇಂದ್ರ ಮೋದಿ ಸರ್ಕಾರದಿಂದ ಆಯಿತು. ಪಂಚತೀರ್ಥಗಳನ್ನು ಗುರುತಿಸತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಗೌರವ ಕೊಡ್ತಕ್ಕಂಥ ಕೆಲಸ ಕಾರ್ಯ 125ನೇ ಜನ್ಮಶತಾಬ್ದಿಯ ಅನುಸಾರ ಅವರ ನೆನಪು ಮಾಡತಕ್ಕಂಥ ಪಂಚತೀರ್ಥಗಳನ್ನು ಗುರುತಿಸುವ ಕೆಲಸ ಕಾರ್ಯಗಳಾಯಿತು. ಯಾವ ಅವರ ಹೆಸರನ್ನು ಪಡೆದು ಮತ ಪಡೆದಿರತಕ್ಕಂಥ ಕಾಂಗ್ರೆಸ್ ಎರಡೆರಡು ಬಾರಿ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿತು. ಕೊನೆಗೆ ಅವರಿಗೆ ದೆಹಲಿಯಲ್ಲಿ ಜಾಗವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಅಸಮರ್ಥ ಆಯಿತು. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಾಧನೆಗಳು, ಸಂವಿಧಾನದ ಚಿಂತನೆಗಳು ಕಾರ್ಯಗತಗೊಂಡಿರೋದ್ರಿಂದ ಇವತ್ತು ಭಾರತ ಶಾಂತಿ ಮತ್ತು ನೆಮ್ಮದಿಯಿಂದ ಇದೆ. ಆದರೆ ಕಾಂಗ್ರೆಸ್ ಅಂಬೇಡ್ಕರ್ ಹೆಸರ ದುರ್ಬಳಕೆ ಮಾಡಿತ್ತು, ಬಳಕೆ ಮಾಡಿತ್ತು. ಅಂಬೇಡ್ಕರ್ಗೆ ಆಗಲಿ ಸಂವಿಧಾನಕ್ಕಾಗಿ ನ್ಯಾಯ ಕೊಡಲಿಲ್ಲ. ಇವತ್ತು ಕೆಲವೊಂದು ಘಟನೆಗಳು ನಡೆದಾಗ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತಾರೆ. ಮೊದಲ ಬಾರಿಗೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಯಾವಾಗಾಯಿತು ಹೇಳಿದ್ರೆ, ರಾತ್ರಿ 12 ಗಂಟೆಗೆ ರಾಷ್ಟ್ರಪತಿಗಳ ಮುಖಾಂತರ ಈ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಸಂವಿಧಾನ ಕೊಟ್ಟಿರತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ತಿರುಚುವ ಕೆಲಸ ಕಾರ್ಯಗಳಾಯಿತು. ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ಲೇ ಆಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದೆಲ್ಲದಕ್ಕೂ ಸಂವಿಧಾನದಲ್ಲಿ ಉತ್ತರವನ್ನು ಕೊಟ್ಟ ಪರಿಣಾಮ ಇವತ್ತಿಗೂ ಕಾನೂನಿನ ಮೇಲೆ ವಿಶ್ವಾಸ ಉಳಿಸಲಿಕ್ಕೆ, ಕಾನೂನಿನಲ್ಲಿ ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಸಮರ್ಥ ಯಾಕಾಯ್ತು ಹೇಳಿದ್ರೆ, ಅಂಬೇಡ್ಕರ್ ಅವರ ಸಂವಿಧಾನ ಅಂತಹ ಸಂವಿಧಾನದ ದಿನ ಇವತ್ತು ನಾವಿದ್ದೇವೆ. ಸಂವಿಧಾನವನ್ನು ಸ್ವೀಕರಿಸಿದ ದಿನ ಆಡಳಿತಾತ್ಮಕವಾಗಿ ರಚನೆ ಮಾಡಿರ್ತಕ್ಕಂಥ ಜನವರಿಯಲ್ಲಿ 26ನೇ ತಾರೀಕು ಸ್ವೀಕಾರ ಮಾಡಿದರೆ ಅಂಗೀಕಾರ ಮಾಡಿರತಕ್ಕಂಥ ಈ ದಿನವನ್ನು ಸಂವಿಧಾನ ದಿನವಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ, ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಡಿಸಿಎಂ ಲಕ್ಷ್ಮಣ್ ಸವದಿ, ಮಹೇಶ್ ಕುಮಟಳ್ಳಿ, ಶ್ರೀಕಾಂತ್ ಕುಲಕರ್ಣಿ, ಆನಂದ್ ದೇಶಪಾಂಡೆ ಸೇರಿದಂತೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.